हेलो फ्रेंड्स एल्लरिगू नमस्कार इवत्तिन वीडियोदल्ली नानु इंप्रेशन एन्नुव टापिक बग्गे मातादुत्तिद्देने एनु ई इंप्रेशन इदु हेगे नमगे यूज आगुत्तदे एन्नुवदर बग्गे माहितियन्नु नीडुत्तिद्देने अदु हेगेंदरे गूगल अल्लि नमगे इंप्रेशन एन्नुवदु काणिसुत्तिरुत्तदे हागे गूगल ऐड सेशन अन्नु नोडिदरू कूड नमगे ई इंप्रेशन अन्नुवदु तुंबाने काणिसिकोळ्ळुत्तदे सो ई इंप्रेशन नमगे हेगे उपयुक्तवागुत्तदे एन्नुवदर बग्गे इवत्तिन डिस्कशन मध्यद काल नमगे यूट्यूब नल्ली कूड़ा इंप्रेशन एन्नुव टर्म तुम्बाने कानिसिकोळ्ळुत्तिदे सो गूगल एडसेंस यूट्यूब नल्ली इंप्रेशन अन्नुवुदु हेगे वर्क माडुत्तदे एंबुदर बग्गे तिळिदुकोळ्ळोण सो इदु ओंदोंदु चानल अल्ली ओंदोंदु तरह ओंदोंदु विधवागि केलस माडुत्तदे हागे इदर उपयोगवेनु एन्नुवुदर बग्गे तिळिदुकोळ्ळोण अन्नुवुदु नानु इवाग निमगे क्लियर आगि तिळिसिकोळ्ळुत्तेने हागे ई गूगल एडसेंस अल्ली नमगे ई इंप्रेशन एन्नुवुदु हेगे वर्क माडुत्तदे एन्नुवुदु तिळिदु बरुत्तदे सो एग्जांपल आगि ओब्ब अड्वर्टैसर इद्दाने आतनु तन्न ऐड अन्नु स्वल्प अमौंट अन्नु पे माडि नन्न ई ऐड अन्नु 1000 मेंबर्स गे शेर माडि अंत हेळिद्दाने हागे गूगल अवरु आ वीडियो गे 1000 अड्वर्टैसर मेंबर्स अन्नु सेलेक्ट माडि अवरिगे ई वीडियो अन्नु सप्लाई माडुत्तारे सो 1000 व्यूस अन्नोदु आ ऐड गे बरुवुदक्के गूगल अवरु ई ऐड अन्नु ओब्ब 1000 मेंबर्स गे अंद्रे 10000 मेंबर्स गे तोरिसिदरे 1000 मेंबर्स आगबहुदु आ तर गूगल अवरु ई ऐड्स गे व्यूस अन्नु क्रियेट माडुवुदक्के ट्राई माडुत्तारे सो हागे ट्राई माडिदल्लि यारु ई ऐड गळन्नु पूर्तियागि नोडुत्तारो ಅವರನ್ನು ವ್ಯೂ ಕೆಳಗೆ ಕನ್ಸಿಡರ್ ಮಾಡುತ್ತಾರೆ ಯಾರು ಈ ಆಡ್ ಗಳನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡುತ್ತಾರೋ ಅವರನ್ನು ಇಂಪ್ರೆಷನ್ ಕೆಳಗೆ ಕ್ರಿಯೇಟ್ ಮಾಡುತ್ತಾರೆ ಸೋ ಹೀಗೆ ಈ ಇಂಪ್ರೆಷನ್ ಅನ್ನೋದು ವರ್ಕ್ ಔಟ್ ಆಗುತ್ತೆ ಸೋ ಇಲ್ಲಿ ಮೇನ್ ಕಂಟೆಂಟ್ ಏನಂದ್ರೆ ಫ್ರೆಂಡ್ಸ್ ಪೂರ್ತಿಯಾಗಿ ನೋಡಿದವರನ್ನು ವ್ಯೂ ಕೆಳಗೆ ಕನ್ಸಿಡರ್ ಮಾಡಿ ಆಡ್ ಕೊಟ್ಟವರಿಗೆ ಡೆಲಿವರಿ ಮಾಡುತ್ತಾರೆ ಹಾಗೆ ಮಧ್ಯದಲ್ಲಿ ಸ್ಕಿಪ್ ಮಾಡಿದವರನ್ನು ಇಂಪ್ರೆಷನ್ ಕೆಳಗೆ ಕ್ರಿಯೇಟ್ ಮಾಡಿ ಅವರಿಗೆ ಡೆಲಿವರಿ ಮಾಡುತ್ತದೆ ಸೋ ಇದರಿಂದ ಏನು ಉಪಯೋಗ ಅಂತಂದ್ರೆ ನಮಗೆ ಕ್ಲಿಯರ್ ಆಗಿ ಇನ್ಫರ್ಮೇಷನ್ ಅನ್ನು ಸಪ್ಲೈ ಮಾಡುತ್ತದೆ ಏನು ಅಂತಂದ್ರೆ ಈ ಆಡ್ ಅನ್ನು ಎಷ್ಟು ಜನ ನೋಡಿದ್ದಾರೆ ಎನ್ನುವ ಇನ್ಫರ್ಮೇಷನ್ ಅನ್ನು ನಮಗೆ ಕ್ಲಿಯರ್ ಆಗಿ ಕೊಡುತ್ತದೆ ಹಾಗೆಯೇ ಸೇಮ್ ಆಗಿ ನಮಗೆ ಆಡ್ಸೆನ್ಸ್ ಅಲ್ಲಿ ಕೂಡ ವರ್ಕ್ ಆಗುತ್ತದೆ ಸೋ ನಮ್ಮ ಚಾನೆಲ್ ನಲ್ಲಿ ಕೂಡ ವಿಡಿಯೋಸ್ ಮೇಲೆ ಎಷ್ಟು ಆಡ್ ಗಳು ಬರುತ್ತವೆ ಯಾರು ಈ ಆಡ್ ಗಳನ್ನು ಪೂರ್ತಿಯಾಗಿ ನೋಡುತ್ತಾರೋ ಅವರನ್ನು ವ್ಯೂ ಕೆಳಗೆ ಕನ್ಸಿಡರ್ ಮಾಡುತ್ತಾರೆ ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡುತ್ತಾರೋ ಅವರನ್ನೆಲ್ಲ ಇಂಪ್ರೆಷನ್ ಕೆಳಗೆ ಕನ್ಸಿಡರ್ ಮಾಡುತ್ತಾರೆ ಸೋ ಯಾರು ನಮ್ಮ ಚಾನೆಲ್ ನಲ್ಲಿ ಬರುವ ಆಡ್ಸ್ ಗಳನ್ನು ಕಂಪ್ಲೀಟ್ ಆಗಿ ನೋಡುತ್ತಾರೋ ಆ ವ್ಯೂಸ್ ಗಳನ್ನು ಕನ್ಸಿಡರ್ ಮಾಡಿ ನಮಗೆ ಪೇಮೆಂಟ್ ಅನ್ನು ಮಾಡುತ್ತಾರೆ ಸೋ ಉಳಿದವು ಇಂಪ್ರೆಷನ್ ಕೆಳಗೆ ಕನ್ಸಿಡರ್ ಮಾಡುತ್ತಾರೆ ಅಷ್ಟೇ ಆಗಲಿ ನಮಗೆ ಅದರಿಂದ ಏನು ಉಪಯೋಗ ಇಲ್ಲಿ ನಮಗೆ ಎರಡು ವಿಷಯದ ಬಗ್ಗೆ ಕ್ಲಾರಿಟಿ ಅನ್ನುವುದು ಬಂದಿದೆ ಇನ್ನು ಮೂರನೇ ವಿಷಯ ಏನು ಎಂದರೆ YouTube ನಲ್ಲಿ ಇಂಪ್ರೆಷನ್ ಅಂದರೆ ಏನು ಸೋ ಈ ಇಂಪ್ರೆಷನ್ ಅನ್ನುವುದು YouTube ನಲ್ಲಿ ಹೇಗೆ ಕೆಲಸ ಮಾಡುತ್ತದೋ ಈಗ ನೋಡೋಣ ಇಲ್ಲಿ ನಾವು ಯಾವ ವಿಡಿಯೋ ಆದರೂ ನಮ್ಮ ಚಾನೆಲ್ ಅಲ್ಲಿ ಓಪನ್ ಮಾಡಿ ತಿಳಿದುಕೊಳ್ಳಬಹುದು ಇಲ್ಲಿ ನಾನು ಓಪನ್ ಮಾಡಿರೋ ವಿಡಿಯೋ ಅಲ್ಲಿ ನೋಡಿ 500 ಮೆಂಬರ್ಸ್ ಈ ವಿಡಿಯೋ ಅನ್ನು ನೋಡಿದ್ದಾರೆ ಸೋ ಇಲ್ಲಿ ನೋಡಿ ನಮ್ಮ ವಿಡಿಯೋಸ್ ಡ್ಯಾಶ್ ಬೋರ್ಡ್ ನಲ್ಲಿ ಒಂದು ವಿಡಿಯೋ ಅನ್ನು ಸೆಲೆಕ್ಟ್ ಮಾಡಿ ತೋರಿಸುತ್ತಿದ್ದೇನೆ ಇಲ್ಲಿ 500 ಮೆಂಬರ್ಸ್ ವ್ಯೂಸ್ ಅನ್ನುವುದು ತೋರಿಸ್ತಾ ಇದೆ ಈ ವಿಡಿಯೋ ನಲ್ಲಿ ನಾನು ಅರೆಟಿಕ್ಸ್ ನಲ್ಲಿ ನಾನು ಕ್ಲಿಕ್ ಮಾಡುತ್ತಿದ್ದೇನೆ ನೋಡಿ ಸೋ ಇಲ್ಲಿ ನೋಡಿ ವ್ಯೂ ರೀಚ್ ಆಡಿಯನ್ಸ್ ಎಂಗೇಜ್ಮೆಂಟ್ ಅನ್ನುವುದು ನಿಮಗೆ ಕಾಣಿಸುತ್ತಿದೆ ಇಲ್ಲಿ ನಾನು ಓವರ್ ವ್ಯೂ ಅನ್ನೋದ ಬಿಟ್ಟು ಸೆಕೆಂಡ್ ರೀಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡುತ್ತಿದ್ದೇನೆ ಸೋ ಈ ವಿಡಿಯೋ ಅಲ್ಲಿ ನೋಡುತ್ತಿದ್ದರೆ ನಮಗೆ 300 ವ್ಯೂವರ್ಸ್ ಅನ್ನುವುದು ಕಾಣಿಸಿಕೊಳ್ಳುತ್ತಿದೆ ಸೋ ಇಲ್ಲಿ 500 ವ್ಯೂಸ್ ಅಂದರೆ ಏನು ಅಂದರೆ 500 ಮೆಂಬರ್ಸ್ ಗೆ ನಮ್ಮ YouTube ಚಾನೆಲ್ ಅವರು ಈ ವಿಡಿಯೋ ಅನ್ನು ತೋರಿಸಿದ್ದಾರೆ ಆದರೆ ಅದರಲ್ಲಿ 300 ಮೆಂಬರ್ಸ್ ಅನ್ನುವುದು ಪೂರ್ತಿಯಾಗಿ ನೋಡಿ ನಮ್ಮ ವಿಡಿಯೋ ಅನ್ನು ಲೈಕ್ ಮಾಡಿದ್ದಾರೆ ಅಂತ ಅರ್ಥ ಸೋ 500 ಮೆಂಬರ್ಸ್ ಗೆ ಈ ವಿಡಿಯೋ ಅನ್ನು ತೋರಿಸಿದರೆ ನಮ್ಮ ವಿಡಿಯೋ ಅನ್ನು 300 ಮೆಂಬರ್ಸ್ ಲೈಕ್ ಮಾಡಿ ಹಾಗೂ ಪೂರ್ತಿಯಾಗಿ ನಮ್ಮ ವಿಡಿಯೋ ಅನ್ನು ನೋಡಿದ್ದಾರೆ ಎಂದು ಅರ್ಥ ಸೋ ಹಾಗೆ 500 ಮೆಂಬರ್ಸ್ ಗೆ ತೋರಿಸಿದರೆ ನಮ್ಮ ಈ ವಿಡಿಯೋ ಅನ್ನು 300 ಮೆಂಬರ್ಸ್ ಅವರು ಮಾತ್ರ ಸೆಲೆಕ್ಟ್ ಮಾಡಿ ಪೂರ್ತಿಯಾಗಿ ನೋಡಿದ್ದಾರೆ ಸೋ ಇಲ್ಲಿ ನೋಡಿ ಇದರ CTR ಇಂಪ್ರೆಷನ್ ಅನ್ನುವುದು 5% ಅನ್ನೋದು ತೋರಿಸ್ತಾ ಇದೆ ಸೋ ಸಾರಿ 500 ಮೆಂಬರ್ಸ್ ಇದನ್ನು ನೋಡಿದರೆ ನಮಗೆ ಈ CTR 3% ಅನ್ನುವುದು
ಕಂಪ್ಲೀಟ್ ಆಗಿ ತೋರಿಸುತ್ತಿದೆ. ಫ್ರೆಂಡ್ಸ್, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು, ನಾವು ಅನ್ಕೊಳ್ತಿದ್ದೇವೆ ಯೂಟ್ಯೂಬ್ ಅವರು ನಮ್ಮ ವಿಡಿಯೋಸ್ಗಳನ್ನು ಸಪೋರ್ಟ್ ಮಾಡುತ್ತಿಲ್ಲ ಎಂದು. ಆದರೆ ಯೂಟ್ಯೂಬ್ ಅವರು ನಮ್ಮ ವಿಡಿಯೋಸ್ಗಳನ್ನು ಸಪೋರ್ಟ್ ಮಾಡುತ್ತಿದ್ದಾರೆ. ಎಲ್ಲರಿಗೆ ನಮ್ಮ ಒಂದು ಥಂಬ್ನೇಲ್ಸ್ಗಳು ಆಗಲಿ ಕಂಟೆಂಟ್ಗಳಾಗಲಿ ನಮ್ಮ ವ್ಯೂವರ್ಸ್ಗೆ ಇಷ್ಟವಾಗಬೇಕು, ಆಗಲೇ ಅವರು ನಮ್ಮ ವಿಡಿಯೋಸ್ಗಳನ್ನು ಕ್ಲಿಕ್ ಮಾಡಿ ನೋಡಿ. ಸೋ ಇಲ್ಲಿ ನೋಡಿದರೆ 500 ಮೆಂಬರ್ಸ್ ನಮ್ಮ ವಿಡಿಯೋನ್ನು ನೋಡಿದ್ದಾರೆ, ಆದರೆ ಪೂರ್ತಿಯಾಗಿ ನೋಡಿದವರು ಮಾತ್ರ 300 ಮೆಂಬರ್ಸ್. ಸೊ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು, 500 ಮೆಂಬರ್ಸ್ ನೋಡಿದರೂ ಕೂಡ 300 ಮೆಂಬರ್ಸ್ಗೆ ಮಾತ್ರ ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡಲು ಆಸಕ್ತಿ ಇದೆ, ಆಸಕ್ತಿ ಎನ್ನಿಸಿದೆ ಎಂದು ಅರ್ಥ. ಸೊ ಎಲ್ಲರೂ ನಮ್ಮ ವಿಡಿಯೋವನ್ನು ಕ್ಲಿಕ್ ಮಾಡಿ ನೋಡಬೇಕು ಅಂತ ರೂಲ್ ಏನು ಇಲ್ಲಿ ಇಲ್ಲ. ಆದರೆ ನಮ್ಮ ಒಂದು ಥಂಬ್ನೇಲ್ಗಳಾಗಲಿ ಕಂಟೆಂಟ್ಗಳಾಗಲಿ ನಮ್ಮ ವ್ಯೂವರ್ಸನ್ನು ಅಟ್ರ್ಯಾಕ್ಟ್ ಮಾಡುವ ಥರ ಇದ್ದರೆ ಅವರು ತಪ್ಪದೆ ನಮ್ಮ ಚಾನಲಲ್ಲಿನ ವಿಡಿಯೋಗಳನ್ನು ಕ್ಲಿಕ್ ಮಾಡಿ ನೋಡುತ್ತಾರೆ. ಸೊ ಈ ಯೂಟ್ಯೂಬ್ ಎನ್ನುವುದು ತುಂಬ ಚಿಕ್ಕದಾದ ಸಬ್ಜೆಕ್ಟ್, ಹಾಗೆ ಈ ಯೂಟ್ಯೂಬ್ನ ಚಾನಲ್ಗಳನ್ನು ಕ್ಲಿಕ್ ಮಾಡಿ ನೋಡುವವರು ಕೂಡ ತುಂಬಾ ಕಡಿಮೆ. ಸೊ ಎಕ್ಸಾಂಪಲ್ ಆಗಿ ಕೆಲವರು ಲಾಗ್ಗಳನ್ನು ಮಾಡುತ್ತಾರೆ, ಲಾಗ್ಗಳು ಎಲ್ಲರಿಗೂ ಇಡಿಸಬೇಕೆಂಬ ರೂಲ್ ಏನು ಇಲ್ಲ. ಇನ್ನು ಕೆಲವರಿಗೆ ಈ ಲಾಗ್ಸ್ ಅಂದರೆ ಇಷ್ಟ ಇರುವುದಿಲ್ಲ, ಸೊ ಅವರು ನೋಡುವುದಿಲ್ಲ. ಎಕ್ಸಾಂಪಲ್ ಆಗಿ ನನಗೂ ಲಾಗ್ಸ್ ಅಂದರೆ ಇಷ್ಟ ಇಲ್ಲ, ನಾನು ಅದನ್ನು ನೋಡುವುದಿಲ್ಲ. ಸೊ ಇನ್ನು ಕೆಲವರು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ನೋಡುತ್ತಾರೆ, ಅದು ಕೂಡ ಆ ಸಬ್ಜೆಕ್ಟ್ ಕೂಡ ಕೆಲವರಿಗೆ ಇಷ್ಟ ಆಗುತ್ತದೆ, ಇನ್ನು ಕೆಲವರಿಗೆ ಇಷ್ಟವಾಗುವುದಿಲ್ಲ. ಸೊ ಸಬ್ಜೆಕ್ಟ್ನ ಕಂಟೆಂಟ್ ಅನ್ನುವುದು ಎಷ್ಟು ಆಕರ್ಷಕವಾಗಿ ಇರುತ್ತದೋ, ಹಾಗೆ ಥಂಬ್ನೇಲನ್ನು ನಾವು ಎಷ್ಟು ಆಕರ್ಷಕವಾಗಿ ತಯಾರಿಸುತ್ತೇವೋ ಅದು ನಮ್ಮ ವ್ಯೂವರ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತದೆ ಎನ್ನುವುದು ನಾವು ನೆನಪಲ್ಲಿ ಇಟ್ಟುಕೊಳ್ಳಬೇಕು. ಸೊ ಇಲ್ಲಿ ಮುಖ್ಯವಾಗಿ ಹೇಳುವುದು ಏನು ಅಂದರೆ ಫ್ರೆಂಡ್ಸ್, ನಮ್ಮ ವಿಡಿಯೋಗಳು ಕೆಲವರಿಗೆ ಇಷ್ಟವಾಗುತ್ತಿವೆ, ಕೆಲವರಿಗೆ ಇಷ್ಟವಾಗುತ್ತಿಲ್ಲ, ಅಷ್ಟೊಂದು ಜನವನ್ನು ಆಕರ್ಷಕ ಮಾಡುತ್ತಿಲ್ಲ ಅಂತಂದರೆ ಇಲ್ಲಿ ನಮ್ಮ ಥಂಬ್ನೇಲ್ ಆಗಲಿ ಅಥವಾ ನಮ್ಮ ಕಂಟೆಂಟ್ನಲ್ಲಾಗಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಅನ್ನುವುದು ಇರುತ್ತದೆ. ಆ ಪ್ರಾಬ್ಲಮ್ ಏನು ಎನ್ನುವುದನ್ನು ನಾವು ಗುರುತಿಸಿ ಅದನ್ನು ಸರಿಪಡಿಸಿಕೊಂಡರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ತುಂಬ ವ್ಯೂವರ್ಸನ್ನು ಅಟ್ರ್ಯಾಕ್ಟ್ ಮಾಡಿಕೊಳ್ಳಬಹುದು. ಥಂಬ್ನೇಲ್ ಬೇಕಾದರೆ ನಾವು ಚೇಂಜ್ ಮಾಡಿಕೊಳ್ಳಬಹುದು, ಆದರೆ ಕಂಟೆಂಟ್ಗಳನ್ನು ನಾವು ಚೇಂಜ್ ಮಾಡುವುದಕ್ಕೆ ಆಗುವುದಿಲ್ಲ. ಸೊ ಕಂಟೆಂಟ್ ಅನ್ನುವುದನ್ನು ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನಾವು ಕರೆಕ್ಟ್ ಮಾಡಿ ಅವುಗಳನ್ನು ನಮ್ಮ ವ್ಯೂವರ್ಸ್ಗೆ ಪ್ರಮೋಟ್ ಮಾಡಬಹುದು. ಸೊ ಇದು ಫ್ರೆಂಡ್ಸ್ ಇವತ್ತಿನ ನನ್ನ ಮಾಹಿತಿ. ಸೊ ಹೀಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ಯೂಟ್ಯೂಬ್ಗೆ ಸಂಬಂಧಿಸಿದ ವಿಷಯಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸುತ್ತೇನೆ. ಸೊ ನನ್ನ ಈ ವಿಡಿಯೋ ಎಕ್ಸ್ಪ್ಲನೇಷನ್ ನಿಮಗೆ ಯಾವ ಥರ ಉಪಯೋಗವಾಗಿದೆ ಎಂಬುದನ್ನು ತಪ್ಪದೆ ಕಾಮೆಂಟ್ಸ್ ಮೂಲಕ ತಿಳಿಸಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.